ಪ್ರಿವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಉಂಟು, ಗಮನಿಸಬಹುದು ಅವಶ್ಯಕತೆ ಇದ್ದಂಥವರು. ಇವತ್ತಿನ ವಿಷಯ ಕೊಲೆಸ್ಟ್ರಾಲ್. ಏನಿದು ಕೊಲೆಸ್ಟ್ರಾಲು? ಒಗ್ಗ ನೆಜ್ಜಿನಾಡ, ಎಲ್ಲರಿಗೂ, ಮಕ್ಕಳಿಗೂ ಕೊಲೆಸ್ಟ್ರಾಲ್, ಎಲ್ಲರಿಗೂ ಕೊಲೆಸ್ಟ್ರಾಲ್. ಕೆಲವರು ಹೇಳ್ತಾರೆ ಕೊಲೆಸ್ಟ್ರಾಲ್ ನಾನ್ ವೆಜ್ ತಿಂದರೆ ಬರುತ್ತೆ, ಕೆಲವರು ಹೇಳ್ತಾರೆ ಎಕ್ಸಸೈಸ್ ಮಾಡದೇ ಇದ್ದರೆ ಬರುತ್ತೆ, ಕೆಲವರು ಹೇಳ್ತಾರೆ ಹೆರಿಡಿಟ್ರಿಯಾಗಿ ಬರುತ್ತೆ, ಕೆಲವರು ಹೇಳ್ತಾರೆ ಎಣ್ಣೆ ತಿಂದರೆ ಜಾಸ್ತಿ ಬರ್ತದೆ, ಇನ್ನು ಕೆಲವರು ಹೇಳ್ತಾರೆ ಬಿಸಿಲಿಗೆ ಮೈಯನ್ನು ಯಾರು ಒಡ್ಡಲ್ಲ ಅವ್ರಿಗೆ ಕೊಲೆಸ್ಟ್ರಾಲ್ ಬರುತ್ತೆ. ಯಾವುದು ಸರಿ, ಯಾವುದು ತಪ್ಪು? ಆ್ಯಕ್ಚುಲಿ ಕೊಲೆಸ್ಟ್ರಾಲ್ ಅಂದರೆ ಏನು? ಆ್ಯಕ್ಚುಲಿ ಈ ಕೊಲೆಸ್ಟ್ರಾಲ್ ಅನ್ನೋದು ಇದೆಯಾ? ಆ್ಯಕ್ಚುಲಿ ಈ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ನಿಜವಾಗಲೂ ಕಾಯಿಲೆ ಬರ್ತಾವ? ಆ್ಯಕ್ಚುಲಿ ಇದು ಮಾರಕನಾ ಅಥವಾ ಇದೇನು ಅಲ್ವಾ? ಇವತ್ತಿನಿಂದ 20 ವರ್ಷ, ಜಸ್ಟ್ 20 to 25 ಇಯರ್ಸ್, ನಾವಿನ್ನೂ ಅವಾಗಿನ ಫೈನಲ್ ಇಯರ್ ಮೆಡಿಕಲಲ್ಲಿ ಓದ್ಬೇಕಾದ್ರೆ ಈ ಕೊಲೆಸ್ಟ್ರಾಲ್ ಅನ್ನೋದನ್ನು ಅಷ್ಟೊಂದು ಸೀರಿಯಸ್ಸಾಗಿ ತಗೊಳ್ತಾನೆ ಇರಲಿಲ್ಲ. ಇವತ್ತಿನಿಂದ 50 ವರ್ಷದ ಹಿಂದೆ ಈ ಕೊಲೆಸ್ಟ್ರಾಲ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. 90 ಗಟ್ಟಲೆ ತುಪ್ಪ ತಿನ್ನೋರು, ಲೋಟಗಟ್ಟಲೆ ಎಣ್ಣೆ ಕುಡಿಯೋರು, ಬೇಕಾದಷ್ಟು ನಾನ್ ವೆಜಿಟೇರಿಯನ್ಸು ನಾನ್ ವೆಜನ್ನು ತಿನ್ನೋರು, ಮಟನ್ನು ಚಿಕನ್ನು, ಅವ್ರಿಗೆ ಯಾಕೆ ಏನು ಕೊಲೆಸ್ಟ್ರಾಲ್ ಇರ್ತಿರಲಿಲ್ಲ? ಯಾಕೆ ಈಗ ಎಬ್ಬಿತ್ತಲ್ಲ ಇದೆಲ್ಲ ಕೊಲೆಸ್ಟ್ರಾಲು? ಇದೇನಿದೆ ಆ್ಯಕ್ಚುಲಿ ವೀಕ್ಷಕರೇ? ಯಾರು ಏನೇ ಹೇಳಿರ್ಬೋದು, ನಾನು ಯಾರ ಎಕ್ಸ್ಪ್ಲನೇಷನ್ನು ಕೂಡ ಅಲ್ಲಗಳೆಯಲ್ಲ. ಯಾವುದೇ ವೈದ್ಯರಾಗಲಿ, ಯಾವುದೇ ವಿಜ್ಞಾನಿಗಳಾಗಲಿ, ಯಾವುದೇ ಆಹಾರ ತಜ್ಞರಾಗಲಿ, ಅವರು ಸುಳ್ಳು ಇವರು ತಪ್ಪು ಅಂತ ಹೇಳಿ ಅವರ ತಲೆ ಮೇಲೆ ಕಾಲಿಟ್ಟು ನಾವು ನಮ್ಮ ಹೆಗ್ಗಳಿಕೆಯ ಪತಾಕೆಯನ್ನು ಹಾರಿಸುವುದು ಸೂಕ್ತ ಅಲ್ಲ. ಯಾರು ಏನೇ ಹೇಳಿದ್ರೂ ಕೂಡ ಅವರು ಅರ್ಥೈಸಿಕೊಂಡಿರೋಂಥದ್ದನ್ನು, ಅವರ ಒಂದು ಅನುಭವಕ್ಕೆ ಬಂದಿದ್ದಂಥದ್ದನ್ನು, ಅವರ ಅರ್ಥ ಮಾಡಿಕೊಂಡದ್ದನ್ನು ಹೇಳಿದ್ದಾರೆ. ಅದು ಅವರವರ ಪ್ರಕಾರ ಅವರವರು ಸರಿನೇ ಇರಬಹುದು. ನಾನು ಹೇಳೋದು ನನ್ನ ಪ್ರಕಾರ, ಅರ್ಥಾತ್ ನನ್ನ ಆಯುರ್ವೇದ ಸಿದ್ಧಾಂತದ ಪ್ರಕಾರ. ಕೊಲೆಸ್ಟ್ರಾಲ್ ಅಂದರೆ ಏನು, ಯಾಕೆ ಬರುತ್ತೆ, ಅದು ಇರಬೇಕ ಇರಬಾರ್ದ, ಇತ್ತು ಅಂದರೆ ಹೋಗಿಸ್ಬೇಕ ಹೋಗಿಸ್ಬಾರ್ದ, ಸುಮ್ಮನೆ ಬಿಡ್ಬೇಕ, ಅಥವಾ ಕೊಲೆಸ್ಟ್ರಾಲ್ ಅಂತ ಅದ್ರ ವಿಷಯದ ಬಗ್ಗೆ ಕಿವಿನೇ ಕೇಳಿಸ್ಕೊಂಡಂಗೆ ಇದ್ಬಿಡ್ಬೇಕ? ಮಾಹಿತಿ ಬೇಕಾ? ಕೇಳಿಸ್ಕೊಳ್ಳಿ ವೀಕ್ಷಕರೇ. ಭಗವಂತ ನಮ್ಮ ದೇಹವನ್ನು ಯಾವ ರೀತಿ ಡಿಸೈನ್ ಮಾಡಿದಾನಪ್ಪ ಅಂತಂದರೆ, ಆಹಾರವನ್ನು ತಿನ್ನಬೇಕು, ತಿಂದದ್ದು ಹೊಟ್ಟೆಗೆ ಜಠರಕ್ಕೆ ಹೋಗ್ಬೇಕು, ಜಠರಲ್ಲಿ ಜಠರಾಗ್ನಿ ಇರಬೇಕು, ಜಠರಾಗ್ನಿ ಆಹಾರವನ್ನು ಜೀರ್ಣಪಡಿಸ್ಬೇಕು, ಜೀರ್ಣವಾದ ಮೇಲೆ ಆಹಾರ ಎರಡು ಭಾಗಗಳಾಗಿ ವಿಂಗಡಿಸಲ್ಪಡಬೇಕು, ಒಂದು ಸಾರ ಭಾಗ ಆಗಬೇಕು, ಒಂದು ಕೆಟ್ಟ ಭಾಗ ಆಗಬೇಕು. ಸಾರ ಭಾಗ ದೇಹಕ್ಕೆ ಅಬ್ಸಾರ್ಪ್ಷನ್ ಆಗಬೇಕು, ದೇಹಕ್ಕೆ ಎನರ್ಜಿಯನ್ನು ಕೊಡಬೇಕು. ಕೆಟ್ಟ ಭಾಗ ತ್ಯಾಜ್ಯ ರೂಪದ ವಸ್ತುವಿನ ರೂಪದಲ್ಲಿ, ದೇಹದಿಂದ ಮಲದ ರೂಪದಲ್ಲಿ ಹೊರಗಡೆ ಹಾಕಲ್ಪಡಬೇಕು. ದಿಸ್ ಈಸ್ ಪ್ರೋಗ್ರಾಮಿಂಗ್ ಆಫ್ ಹ್ಯೂಮನ್ ಬಾಡಿ. ಕಂಪ್ಯೂಟರಲ್ಲಿ ಹೆಂಗೆ ಪ್ರೋಗ್ರಾಮಿಂಗ್ ಮಾಡ್ತೀರ ನೋಡ್ರಿ, ಕ್ಯಾಲ್ಕುಲೇಟ್ರಲ್ಲಿ 2 × 2 ಅಂತ ಹೊಡೆದ್ರೆ = 4 ಬರುತ್ತೋ ಇಲ್ಲ? ಆ ರೀತಿ ನಮ್ಮ ದೇಹವನ್ನು ಪ್ರೋಗ್ರಾಮಿಂಗ್ ಮಾಡಲಾಗಿದೆ. ಹ್ಯೂಮನ್ ಬಾಡಿ ಈಸ್ ಎ ಸೂಪರ್ ಕಂಪ್ಯೂಟರ್. ಎಂತೆಂಥ ರೋಬೋಟಿಕ್ ಸೈನ್ಸು, ಎಂತೆಂಥ ಕಂಪ್ಯೂಟರ್ಸ್ಗಳನ್ನು ನೀವು ನೋಡಿರಬಹುದು. ಆ ರೋಬೋಟಿಕ್ ಸೈನ್ಸನ್ನು, ಕಂಪ್ಯೂಟರ್ಗಳನ್ನು ಡೆವಲಪ್ ಮಾಡಿರೋಂತಹ ಹ್ಯೂಮನ್ ಬಾಡಿ ಅಂತ ಕಂಪ್ಯೂಟರ್ ಆಗಿರಬೇಕು. ಇಂಥ ಹ್ಯೂಮನ್ ಬಾಡಿಯನ್ನು ಸೃಷ್ಟಿ ಮಾಡಿರುವಂತಹ ಆ ಭಗವಂತ ಎಂಥ ನಾಲೆಡ್ಜಬಲ್ ಪರ್ಸನ್ ಇರಬೇಕು, ಹೌದಲ್ಲ? ವಿಚಾರ ಮಾಡಿರಿ. ಸೊ ದಿಸ್ ಈಸ್ ಎ ಪ್ರೋಗ್ರಾಮಿಂಗ್. ನಾನು ಹೇಳಿದೆ ತಿಂದದ್ದು ಏನಾಗಬೇಕು ಅಂತ ಹೇಳಿದ್ನಿಲ್ಲ. ಸೊ ನಾವು ತಿಂದಂಥ ಆಹಾರ ಸಂಪೂರ್ಣವಾಗಿ ಹೊಟ್ಟೆಯಲ್ಲಿ ಹೋದ ಮೇಲೆ ಜೀರ್ಣ ಆಗಲಿಕ್ಕೆ 3 ತಾಸು ಬೇಕು. ಕಡಿಮೆ ಅಂದ್ರೂ, ಜಾಸ್ತಿ ಅಂದರೆ 8 ತಾಸು ತಗೊಂತಾರೆ ಕೆಲವರು, ಕೆಲವರು 10 ತಾಸು ತಗೊಂತಾರೆ. ಕೆಲವರು ನೋಡಿದ್ದೀರಾ, ಬೆಳಗ್ಗೆ ತಿಂದದ್ದು ತಿರುಗಿ ಮಾರನೇ ದಿನ ಬೆಳಗ್ಗೆ ತನಕ ಜೀರ್ಣ ಆಗಿರಲ್ಲ. ದಟ್ ಡಿಪೆಂಡ್ಸ್ ಆನ್ ದೇರ್ ಬಾಡಿ ಕಾನ್ಸ್ಟಿಟ್ಯೂಷನ್, ದೇರ್ ಡೈಜೆಸ್ಟಿವ್ ಕೆಪ್ಯಾಸಿಟಿ, ಅದು ಬೇರೆ ವಿಷಯ. ಮಿನಿಮಮ್ 3 ತಾಸು, ಮಿನಿಮಮ್ 3 ತಾಸು. ಇವತ್ತು ತಿಂತೀರಿ, ಊಟ ಮಾಡ್ತೀರಿ,
ಒಂದು 10 ನಿಮಿಷ ಬಿಟ್ಟು ಮೆಣಸಿನ್ಕಾಯಿ ಬೋಂಡ ಕರಿತಿರ್ತಾರೆ, ಅದನ್ನು ಹಾಕ್ಕೊಳ್ಳೋದು. ಹಾಗೆ ರಸಗುಲ್ಲ ಸಿಗ್ತದೆ, ಅದನ್ನು ಬಾಯಲ್ಲಿ ಹಾಕ್ಕೊಳ್ಳೋದು. ಹಿಂಗೆ ಹೋಗೋದು ಐಸ್ ಕ್ರೀಮ್ ತಿನ್ನೋದು, ಹಂಗೆ ಹೋಗೋದು ಚಾಕ್ಲೇಟ್ ತಿನ್ನೋದು, ಹಿಂಗೆ ಹೋಗೋದು ಬ್ರೆಡ್ ತಿನ್ನೋದು, ಬಿಸ್ಕೆಟ್ ತಿನ್ನೋದು. ಈ ಥರದಂತಹ ಡಸ್ಟ್ಬಿನ್ನಿಗೆ ಹಾಕ್ದಂಗೆ ಹಾಕ್ತಾ ಹೋಗೋದು. ಡೈಜೆಷನ್ ಪ್ರಕ್ರಿಯೆ ನಡಿಬೇಕಾದ್ರೆ ಜೀರ್ಣ ವ್ಯವಸ್ಥೆಗೆ ಮತ್ತೆ ನಾವು ಡಿಸ್ಟರ್ಬ್ ಮಾಡಬಾರ್ದು ವೀಕ್ಷಕರೇ. ಅದು ಸಂಪೂರ್ಣವಾಗಿ ಡೈಜೆಸ್ಟಿವ್ ಸಿಸ್ಟಮಲ್ಲಿ ನೀವು ಸ್ಥೂಲವಾಗಿ ನೋಡಿದರೆ ಅದರಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತೆ, ಎಚ್ ಸಿ ಎಲ್ ಇರುತ್ತೆ, ಅಥವಾ ಬೈಲ್ ಸೀಕ್ರೆಷನ್ ಇರುತ್ತೆ ಅಂತ ಹೇಳ್ತೀರಿ, ನಿಜ. ಅದು ಅಕಾರ್ಡಿಂಗ್ ಟು ಮಾಡರ್ನ್ ಸೈನ್ಸು, ಮಾಡರ್ನ್ ಸೈನ್ಸಲ್ಲಿ ಆದರೂ ಅವ್ರ ಪ್ರಕಾರ ಸರಿನೇ. ನಮ್ಮ ಆಯುರ್ವೇದದಲ್ಲಿ ನೋಡಿ, ಅಕ್ಕಿ ತಿಂದರೆ, ಅನ್ನವನ್ನು ಊಟ ಮಾಡಿದರೆ ಅನ್ನವನ್ನು ಜೀರ್ಣ ಮಾಡಲಿಕ್ಕೆ ಸಪರೇಟ್ ಎನ್ಝೈಮ್ ಬೇಕು. ಜಠರಾಗ್ನಿಯಲ್ಲಿ ವಿಭಜನೆಗಳು, ಗೋಧಿಯನ್ನು ತಿಂದರೆ ಅದನ್ನು ಡೈಜೆಸ್ಟ್ ಮಾಡೋಕ್ಕೆ ಬೇರೆ ಸಪರೇಟ್ ಬೇಕು ವೀಕ್ಷಕರೇ. ನೀವು ಮೂಲಂಗಿ ತಿಂದರೆ ಅದನ್ನು ಡೈಜೆಸ್ಟ್ ಮಾಡೋಕ್ಕೆ ಅದಕ್ಕೆ ಬೇರೆ ಸಪ್ರೇಟ್ ಎನ್ಝೈಮ್ ಬೇಕು. ಎಲ್ಲದನ್ನು ಒಂದೇ ಡೈಜೆಸ್ಟಿವ್ ಎನ್ಝೈಮು ಡೈಜೆಸ್ಟ್ ಮಾಡಲ್ಲ. ನೀವೇನು ಮಾಡ್ತೀರಿ? ಇನ್ ದ ನೇಮ್ ಆಫ್ ಮಾಡರ್ನೈಸೇಷನ್, ನಾನು ಇವಾಗ ಸಿವಿಲೈಸ್ಡ್ ಫಾರಿನ್ ಕಲ್ಚರ್, ನಾನು ಫಾರಿನ್ ಫುಡ್ಡನ್ನು ಅಥವಾ ನಾನು ಚೈನೀಸನ್ನು ಲೈಕ್ ಮಾಡ್ತೇನೆ, ಚೈನೀಸ್ ಫುಡ್ಡನ್ನು ಇಷ್ಟಪಡ್ತೇನೆ ಅಂತ ಅಂದ್ಕೊಂಡು ನೀವು ದಾವಣಗೆರೆಯಲ್ಲಿ ಸೌತ್ ಇಂಡಿಯಾದಲ್ಲಿ ಇದ್ಕೊಂಡು ಇಲ್ಲಿಯ ಆಹಾರ ಕ್ರಮಗಳನ್ನು ಹುಟ್ಟಿದಾಗಿಂದ ತಿಂದು ಅಥವಾ ನಿಮ್ಮ ಪೂರ್ವಿಕರು ಇಲ್ಲಿದ್ದನ್ನು ಏನು ತಿಂದಿರ್ತಾರೋ ಅದರ ಎನ್ಝೈಮ್ಸ್ ನಿಮಗೆ ಬಂದಿರುತ್ತೆ, ಅದೇ ಥರದ ಜೀನ್ಸ್ ನಿಮಗೆ ಬಂದಿರುತ್ತೆ ನಿಮ್ಮ ಪೂರ್ವಿಕರಿಂದ. ನೀವು ಫಿಜಾ ಬರ್ಗರು, ಮ್ಯಾಗಿ ತಿಂದರೆ ಅದನ್ನು ಜೀರ್ಣ ಮಾಡುವಂತಹ ಎನ್ಝೈಮು ನಿಮ್ಮ ವಂಶಾವಳಿಯಲ್ಲಿ ನಿಮಗೆ ಬಂದಿರಲ್ವಲ್ಲ. ರಾಗಿ ಮುದ್ದೆಯನ್ನು ತಿಂದರೆ ಜೀರ್ಣಪಡಿಸ್ಕೊಳ್ಳುವಂತಹ ಎನ್ಝೈಮು ನಿಮಗೆ ನಿಮ್ಮ ಪೂರ್ವಿಕರಿಂದ ಬಂದಿರುತ್ತೆ. ಯಾಕೇಳಿ, ನಿಮ್ಮ ಪೂರ್ವಿಕರು ರಾಗಿ ಮುದ್ದೆ ತಿಂದಿರ್ತಾರೆ, ಅದನ್ನು ಜೀರ್ಣ ಮಾಡ್ಕೊಳ್ಳುವಂತಹ ಎನ್ಝೈಮ್ಸ್ ಅವ್ರಿಗಿರುತ್ತೆ. ಆ ಎನ್ಝೈಮು ಆ ವಂಶಾವಳಿಗಳಿಂದ ನಿಮ್ಮ ತಲೆಮಾರಿಗೆ ಸಂತತಿಯಿಂದ ಸಂತತಿಗೆ ಬಂದಿರ್ತದೆ. ನೀವು ಅಜಾನಕ್ಕಾಗಿ ಇವತ್ತು ನೀವು ಫಾರಿನ್ ರಿಟರ್ನ್ ಅಂತಂದು ಮ್ಯಾಗಿ ತಂದು ತಿಂದರೆ ಆ ಡೈಜೆಸ್ಟಿವ್ ಸಿಸ್ಟಮಿಗೆ ಆ ಎನ್ಝೈಮ್ಸಲ್ಲಿ ಅರೆರೆ ಇದು ನಾನು ಹಿಂದಿನ ಕಾಲದಿಂದನೂ ಇವನ ಅಪ್ಪ ಇವರ ಅಜ್ಜ ಮುತ್ತಜ್ಜ ಎಲ್ಲೆಲ್ಲೂ ತಿಂದಿಲ್ಲಲ್ಲ, ಇದೆಂಥದ್ದು ಹೊಸದು ಬಂದ್ಬಿಡ್ತಲ್ಲ, ಇದು ಹೆಂಗೆ ಜೀರ್ಣ ಮಾಡೋದು ಅಂತದ್ದು. ಅದನ್ನು ಜೀರ್ಣಗೊಳಿಸುವಂತಹ ಎನ್ಝೈಮ್ ನಿಮ್ಮ ದೇಹದಲ್ಲಿ ಇಲ್ಲ. ಹಂಗಾರೆ ಚೈನೀಸ್ ಹೆಂಗೆ ತಿಂತಾರೆ ಮ್ಯಾಗಿನ? ಅರೆ, ಚೈನೀಸ್ ಅಪ್ಪ ಅಂಬಗಳು, ಚೈನೀಸ್ ಅಜ್ಜ ಅಜ್ಜಿಗಳು ಮ್ಯಾಗಿಯನ್ನು ಜೀರ್ಣ ಮಾಡ್ಕೊಂಡಿರ್ತಾರೆ ಅವರು, ಅವ್ರಿಗೆ ಆ ಎನ್ಝೈಮ್ ಇರುತ್ತೆ. ನೀವು ಚೈನೀಸಿಗೆ ತಗೊಂಡೋಗಿ ರಾಗಿ ಮುದ್ದೆ ಉಣಿಸ್ರಿ, ಜೀರ್ಣ ಆಗುತ್ತೆ ಅವರಿಗೆ, ಅಲ್ಲಿ ಅವ್ರಿಗೆ ಆ ಎನ್ಝೈಮ್ಸ್ ಇರಲ್ಲ. ಸೊ ಊಟ ನಿಮ್ಮಂತೆ, ವೇಷ ಪರರಂತೆ. ಊಟ ನಿಮಗೆ ಯಾವುದು ಒಗ್ಗುತ್ತೋ ಅದನ್ನು ತಿನ್ನಬೇಕು ವೀಕ್ಷಕರೇ. ವೇಷ ನೋಡೋನಂತೆ, ನೋಡೋನಿಗೆ ಯಾವುದು ಅಂದ ಚಂದ ಕಾಣುತ್ತೋ ಅಂಥ ವೇಷ ನೀನು ಹಾಕ್ಕೋಬೇಕು. ನಿನಗೆ ಚಂದ ಅಂತ ಬರೇ ಮನೆಗೆ ಓಡಾಡೋದಲ್ಲ, ನಿನಗೆ ಚಂದ ಅಂತ ಹಿಂಗೆ ಕಟ್ ಮಾಡ್ಕೊಂಡು ಕಾಣೋದಲ್ಲ. ಸೊ ಊಟ ಬೇರೆ ಯಾರು ಏನೇ ಮಾಡ್ಕೊಳ್ಳಿ, ನಿನ್ನ ಊಟ ನಿಂದು. ವಿಷಯಕ್ಕೆ ಬರೋಣ. ಇಲ್ಲಿ ನಿಮ್ಮದಲ್ಲದಂತಹ, ನಿಮ್ಮ ಪೂರ್ವಿಕರ ಆಹಾರವಲ್ಲದಂತಹ ಆಹಾರವನ್ನು ಯಾವಾಗ ತಿಂತೀರಿ, ತಿರ್ಗಾ ಯಾವಾಗ ತಿಂತೀರಿ, ಅಂಥ ಆಹಾರವನ್ನು ಡೈಜೆಸ್ಟ್ ಮಾಡಲಿಕ್ಕೆ ನಿಮ್ಮ ದೇಹದಲ್ಲಿ ಡೈಜೆಸ್ಟಿವ್ ಎನ್ಝೈಮ್ ಇಲ್ಲ. ಹಂಗಂದು ಮಾತ್ರಕ್ಕೆ ಆ ದೇಹ ಏನು ಮಾಡುತ್ತೆ, ಒಳಗಡೆ ಡೈಜೆಸ್ಟಿವ್ ಸಿಸ್ಟಮ್ಮು, ಅದನ್ನು ಡೈಜೆಸ್ಟ್ ಮಾಡೋಕ್ಕೆ ಆಗಲ್ಲ. ಡೈಜೆಸ್ಟ್ ಮಾಡೋಕ್ಕೆ ಆಗದೇ ಇದ್ದಾಗ ಆ ದೇಹ ಜಠರ ಡೈಜೆಸ್ಟ್ ಮಾಡೋಕ್ಕೆ ಆಗದೇ ಇರೋಂಥ ಆಹಾರವನ್ನು ಹೊರಗೆ ಹಾಕಬೇಕು, ಒಳಗಿಟ್ಕೋಬೇಕು. ಕನ್ಫ್ಯೂಷನ್. ಇದು ಹೆಂಗೆ ಪ್ರೋಗ್ರಾಮ್ ಆಗಿದೆ? ತಿಂದಂಥ ಆಹಾರ ಡೈಜೆಷನ್ ಆಗಬೇಕು, ಎರಡು ಭಾಗ ಆಗಬೇಕು. ಸಾರ ಭಾಗ ಆಗಬೇಕು, ಕಿಟ್ಟ ಆಗಬೇಕು. ಕಿಟ್ಟ ಭಾಗ ಹೊರಗೆ ಹಾಕಬೇಕು, ಸಾರ ಭಾಗ ದೇಹಕ್ಕೆ ಅಬ್ಸರ್ವ್ ಆಗಬೇಕು. ಇಲ್ಲಿ ನೀವು ತಿಂದಿರೋಂಥ ಆಹಾರ ಇಟ್ಲ ಕಡೆ ಡೈಜೆಷನ್ನೂ ಆಗಲ್ಲ, ಇಟ್ಲ ಕಡೆ ಡೈಜೆಷನ್ ಆಗದಂಗೂ ಇರಲ್ಲ ಅಂಥ ಆಹಾರ. ಕನ್ಫ್ಯೂಷನ್ ಸ್ಟೇಟ್. ಕನ್ಫ್ಯೂಷನ್ನಲ್ಲಿರೋಂತಹ ಪದಾರ್ಥಗಳನ್ನು ಅದು ಹೊರಗೂ ಹಾಕಲ್ಲ, ಒಳಗೂ ಸೇರಿಸ್ಕೊಳಲ್ಲ. ದಟ್ ಈಸ್ ಕಾಲ್ಡ್ ಆ್ಯಸ್ ಆಮ. ಸಂಸ್ಕೃತದಲ್ಲಿ ಆಮ ಅಂತ ಹೇಳ್ತೀವಿ. ಆ ಒಂದು ಆಮವನ್ನು, ಕನ್ಫ್ಯೂಷನ್ ಸ್ಟೇಟಲ್ಲಿರೋಂತಹ ಪದಾರ್ಥಗಳನ್ನು ತಗೊಂಡೋಗಿ ಸ್ಟೋರ್ ಹೌಸ್ ಆಫ್ ಹ್ಯೂಮನ್ ಬಾಡಿ. ಯಾವುದು ಸ್ಟೋರೇಜ್ ಹೌಸ್ ಆಫ್ ಹ್ಯೂಮನ್ ಬಾಡಿ? ಲಿವರ್. ಲಿವರಲ್ಲಿ ಸ್ಟೋರ್ ಮಾಡುತ್ತೆ. ಯಾಕೆ ಬೇಕಪ್ಪ ಇದು? ನಮಗೆ ಗೊತ್ತಿಲ್ಲದೆ ಇರೋಂಥದ್ದು ಎಸೆಯೋದು ಬೇಡ, ಮುಂದೊಂದಿನ ಉಪಯೋಗ ಬರ್ಬೋದು, ಅಥವಾ ಅದು ಎಸ್ತೆ ಅಂತ ಯಾರು ಬೈಬೋದು. ಇಟ್ಬಿಡೋಣ ಒಂದು ಸ್ಟೋರ್ ರೂಮ್ನಾಗೆ,
ಯಾಕೆ ಬೇಕಪ್ಪ ಇದು ನಮಗೆ ಗೊತ್ತಿಲ್ಲದೆ ಇರೋಂಥದ್ದು. ಇದನ್ನು ಅಬ್ಸಾರ್ಪ್ಷನ್ ದೇಹಕ್ಕೆ ಅಬ್ಸಾರ್ಪ್ಷನ್ ಮಾಡೋಕ್ಕೆ ಬ್ಲಡ್ಡಿಗೆ ಹಾಕಿಬಿಟ್ರೆ ಮತ್ತೆ ಏನಾರ ತೊಂದರೆ ಆಗಿಬಿಟ್ರೆ ಆರೋಗ್ಯ ಕೇಳ್ಬೋದು. ಇತ್ಲಾಗ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋದು ಬೇಡ, ಹೊರಗೆ ಹಾಕೋದು ಬೇಡ. ಸ್ಟೋರ್ ಐತಲ್ಲ ಇಲ್ಲಿ ನಮ್ಮದು, ತಗೊಂಡೋಗು ಲಿವರ್ನಾಗಿಡು. ಇದು ಒಂದು ದಿನದ್ದಲ್ಲ, ಇವತ್ತು ಮ್ಯಾಗಿ ತಿಂದ್ರಿ, ನಾಳೆ ಫಿಜಾ ತಿಂದ್ರಿ, ನಾಡಿದ್ದು ಬರ್ಗರ್ ತಿಂದ್ರಿ, ಆಚೆ ನಾಡಿದ್ದು ಇನ್ನೊಂದು ಎಂಥದ ಒಂದು. ಒಂದಿನ ಆಸ್ಟ್ರೇಲಿಯನ್ ಫುಡ್, ಒಂದಿನ ಕಾಂಟಿನೆಂಟಲ್ ಫುಡ್, ಒಂದಿನ ಚೈನೀಸ್ ಡಿಶ್, ಇಂಥವನ್ನೆಲ್ಲ ಏನು ಮಾಡ್ತದೆ ಅರ್ಥ ಆಗದಿರ ಅಂತಂದ ತಗೊಂಡೋಗಿ ಲಿವರಲ್ಲಿ ಹಾಕು 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 ಹಾಕು. ಲಿವರು ಸ್ಟೋರೇಜು ಎಷ್ಟು ದಿನ ಅಂತ ತಡ್ಕೊಳತ್ತೆ? ತುಂಬಿತು, ಲಿವರ್ ತುಂಬಿತು ತುಂಬಿತು ತುಂಬಿತು. ಬ್ಲಡ್ ಟೆಸ್ಟ್ ಮಾಡಿಸಿದ್ರಿ, ಆವಾಗ ಬ್ಲಡ್ ರಿಪೋರ್ಟಲ್ಲಿ ಬರ್ತದೆ ಫ್ಯಾಟಿ ಲಿವರ್, ಲಿವರಲ್ಲಿ ಫ್ಯಾಟ್ ಜಾಸ್ತಿ ಆಗಿದೆ. ದಿಸ್ ಈಸ್ ದ ಸ್ಟೇಟ್ ಆಫ್ ಫ್ಯಾಟಿ ಲಿವರ್ ಕಂಡೀಷನ್. ಫ್ಯಾಟಿ ಲಿವರ್ ಡ್ರಿಂಕ್ಸ್ ಮಾಡಿದ್ರೆ ಬರುತ್ತೆ, ಸ್ಮೋಕ್ ಮಾಡಿದ್ರೆ ಬರುತ್ತೆ ಅಂತ ಬೇಕಾದಷ್ಟು ಜನ ಹೇಳ್ತಾರೆ, ಅದು ಸತ್ಯನೇ. ಇಲ್ಲಿ ಇವನು ಸ್ಮೋಕೂ ಮಾಡಿಲ್ಲ, ಡ್ರಿಂಕ್ಸು ಮಾಡಿಲ್ಲ, ಇವನಿಗೆ ಯಾಕೆ ಫ್ಯಾಟಿ ಲಿವರ್ ಬಂತು? ಅರ್ಥ ಆತಾ? ಆಯಿತು, ಲಿವರಲ್ಲಿ ಫ್ಯಾಟಿ ಲಿವರ್ ಬಂತು, ಲಿವರಿನ ಸಮಸ್ಯೆ ಸ್ಟಾರ್ಟ್ ಆಯಿತು. ಲಿವರಿಗೂ ಡೈಜೆಷನಿಗೂ ನೀರಾಣಿರ ಸಂಬಂಧ. ಲಿವರಲ್ಲಿ ಬೈಲ್ ಸೀಕ್ರಿಷನ್ ಆಗ್ತದೆ, ಬೈಲ್ ಡಕ್ಟ್ ಇರ್ತದೆ. ಬೈಲ್ ಸೀಕ್ರಿಷನ್ನು ಯಾವುದರ ಮೇಲೆ ಡೈಜೆಸ್ಟ್ ಮಾಡುತ್ತೆ? ದೇಹದಲ್ಲಿ ಹೊಟ್ಟೆಯಲ್ಲಿರೋಂತಹ ನೀವು ತಿಂದಂತಹ ಕೊಬ್ಬಿನ ಅಂಶವನ್ನು ಡೈಜೆಸ್ಟ್ ಮಾಡೋದು ಬೈಲ್ ಸೀಕ್ರಿಷನಿನ ಕೆಲಸ. ಲಿವರ್ ಡ್ಯಾಮೇಜ್ ಆಯ್ತು ಅಂದರೆ ಬೈಲ್ ಸೀಕ್ರಿಷನ್ ಇಲ್ಲ. ಬೈಲ್ ಸೀಕ್ರೇಷನ್ ಇಲ್ಲ ಅಂತಂದರೆ ನೀವು ತಿಂದಂಥ ಆಹಾರ, ಕೊಬ್ಬಿನ ಆಹಾರಗಳು ಡೈಜೆಷನ್ ಆಗಲ್ಲ. ಡೈಜೆಷನ್ ಆಗಲಿಲ್ವಾ, ಮತ್ತೆ ಸೇಮ್ ಕನ್ಫ್ಯೂಷನ್. ಡೈಜೆಷನ್ ಆಗದೇ ಇರೋಂಥ ಆಹಾರವನ್ನು ಹೊರಗೂ ಹಾಕಕ್ಕೆ ಬರೋಂಗಿಲ್ಲ. ಇತ್ಲಾಗ ಅದು ಕಿಟ್ಟ ಭಾಗನೂ ಅಲ್ಲ, ಇತ್ಲಾಗ ಅದು ಸರ ಭಾಗನೂ ಅಲ್ಲ. ಮತ್ತೆ ತಗೊಂಡೋಗು ಲಿವರಲ್ಲಿ ಹಾಕು. ಲಿವರ್ ಎಷ್ಟು ದಿನ ತಡ್ಕೊಳತ್ತೆ? ಏ ನನಗೆ ಸಾಧ್ಯನೇ ಇಲ್ಲ ಅಂಥೇಳಿ ಆ ಲಿವರು ಅಲ್ಲಿ ಸ್ಟೋರ್ ಆಗಿರೋಂಥದ್ದೆಲ್ಲದನ್ನು ತಗೊಂಡೋಗಿ ನಾನದನ್ನು ಕೊಲೆಸ್ಟ್ರಾಲ್ ಅನ್ನೋಲ್ಲ, ಫ್ಯಾಟ್ ಅನ್ನೋಲ್ಲ, ಏನಲ್ಲ, ನಾನು ಸಂಸ್ಕೃತದಲ್ಲಿ ಆಮ ಅಂತೀನಿ ನಾನು. ಆಮ ಅಂದರೆ ಜೀರ್ಣ ಆಗದೇ ಇರೋಂಥದ್ದು, ಜೀರ್ಣ ಆಗದೇ ಒಟ್ಟು ಅದು ದೇಹಕ್ಕೆ ಕನ್ಫ್ಯೂಷನಲ್ಲಿರೋಂತಹ ಒಂದು ಅಂಶ. ಅದು ಬೇಕಾದ್ದು ಅಲ್ಲ, ಬೇಡದ್ದು ಅಲ್ಲ. ಆ ಒಂದು ಆಮ ಇದೆಯಲ್ಲ ಲಿವರಲ್ಲಿರೋಂಥದ್ದು, ಯಾವಾಗ ಅತಿ ಆಗ್ತದೆ ಆವಾಗ ಅದು ತೆಗೆದು ಎತ್ತಲ ಬೇಕಾದ್ರಲ್ಲ ಎಸೆಯುತ್ತೆ. ಏಯ್ ನನಗೆ ಎಷ್ಟು ದಿನ ಅಂತ ಇಟ್ಕೊಳ್ಳೋಣ, ಕೊಳತು ನಾರ್ತೈತೆ ನನಗೆ, ಸಾಕಾಗಲ್ಲ ಇಲ್ಲಿ, ತೆಗೆದು ಎಸಿ ಹತ್ತಲಾಗ. ಆ ಎಸ್ತಿರ ಅಂತಹ ಆಮ ಹೋಗಿ ನರನಾಡಿಗಳಲ್ಲಿ ಸೇರ್ಕೊಳತ್ತೆ. ಹಾರ್ಟಲ್ಲಿ ಸೇರ್ಕೊಂತು ಅಂದರೆ ಹಾರ್ಟ್ ಬ್ಲಾಕ್ ಆಗುತ್ತೆ, ಕಿಡ್ನಿಯಲ್ಲಿ ಸೇರ್ಕೊಂತು ಅಂದರೆ ಕಿಡ್ನಿ ಬ್ಲಾಕ್ ಆಗುತ್ತೆ, ಪ್ಯಾಂಕ್ರಿಯಾಸ್ನ ಸೇರ್ಕೊಂತು ಅಂದರೆ ಪ್ಯಾಂಕ್ರಿಯಾಸ್ ಬ್ಲಾಕ್ ಆಗುತ್ತೆ. ಮಲ್ಟಿ ಆರ್ಗನ್ ಡೆಫಿಷಿಯನ್ಸಿ ಸಿಂಡ್ರೋಮ್, ನಿಮ್ಮ ದೇಹದಲ್ಲಿ ಎಲ್ಲ ಅಂಗ ಪ್ರತ್ಯಂಗಗಳು ಕಾರ್ಯವನ್ನು ಮಾಡ್ತಾ ಇಲ್ಲ, ರಕ್ತನಾಳಗಳಲ್ಲಿ ಬ್ಲಾಕೇಜ್ ಇದೆ, ರಕ್ತ ಸಂಚಾರ ಹಾರ್ಟ್ಗೆ ಆಗ್ತಿಲ್ಲ, ಕಿಡ್ನಿ ಆಗ್ತಿಲ್ಲ, ಪ್ಯಾಂಕ್ರಿಯಸ್ಗೆ ಆಗಿಲ್ಲ. ಏನು ಯಾಕೆ ಆಗ್ತಿಲ್ಲ? ಅದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಕಟ್ಕೊಂಡೈತೆ. ಎಲ್ಲಿಂದ ಬಂತು ಬ್ಯಾಡ್ ಕೊಲೆಸ್ಟ್ರಾಲು? ಅರ್ಥ ಆತಾ? ಅದನ್ನು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಿರೋ, ಗುಡ್ ಕೊಲೆಸ್ಟ್ರಾಲ್ ಅಂತಿರೋ, ಕೊಲೆಸ್ಟ್ರಾಲ್ ಅಂತಿರೋ ಅಥವಾ ಇನ್ನೇನೋ ಅಂತಿರೋ, ನಾನು ಅನ್ನೋದು ನಮ್ಮ ವಿಜ್ಞಾನದ ಪ್ರಕಾರ ಆಮ. ಆಮ ಆಗಬಾರದು ಅಂದರೆ ಈಗ ವಿಷಯಕ್ಕೆ ಬರ್ತಾ ಇದ್ದೀನಿ ನೋಡ್ರಿ. ನೀವು ಕೊಲೆಸ್ಟ್ರಾಲಿಗೆ ಮಾತ್ರ ತಗೊಳೋದಲ್ಲ, ನೀವು ಬೆಳ್ಳುಳ್ಳಿ ತಿನ್ನೋದಲ್ಲ, ನಮ್ಮದನ್ನೇ ನಾನು ಬೈಕಂತದ್ದೀನಿ ನೋಡ್ರಿ. ನೀವು ವ್ಯಾಯಾಮ ಮಾಡೋದಲ್ಲ, ನೀವು ಬಿಸಿನೀರು ಕುಡಿಯೋದಲ್ಲ ಕೊಲೆಸ್ಟ್ರಾಲ್ ಕರಗಿಸೋಕ್ಕೆ, ನೀವು ಜಾಗಿಂಗ್ ಮಾಡೋದಲ್ಲ, ಸ್ವಿಮ್ಮಿಂಗ್ ಮಾಡೋದಲ್ಲ, ಬಿಸಿಲಿಗೆ ಮೈಯೋಳ್ ನಿಲ್ಲೋದಲ್ಲ. ನೀವು ಮಾಡಬೇಕಾಗಿರೋದು ನಿಮ್ಮ ಅಜ್ಜ ಅಜ್ಜಿ ಏನು ತಿಂತಿದ್ರೋ, ನಿಮ್ಮ ಅಪ್ಪ ಅಮ್ಮ ಏನು ತಿಂತಿದ್ರೋ, ನಿಮ್ಮ ಪೂರ್ವಿಕರ ಆಹಾರ ಏನಿತ್ತೋ ಅದನ್ನು ನೀವು ಸುಮ್ಮನೆ ತಿನ್ನಬೇಕು. ಇನ್ ದ ನೇಮ್ ಆಫ್ ಮಾಡರ್ನೈಸೇಷನ್, ನನ್ನ ಹತ್ರ ದುಡ್ಡಿದೆ, ಐ ಆಮ್ ಅ ಫಾರಿನ್ ರಿಟರ್ನ್, ಒಂದಿನ ಫ್ರೆಂಚ್ ಫುಡ್, ಒಂದಿನ ಅಮೇರಿಕನ್ ಡಯಟ್, ಒಂದಿನ ಚೈನೀಸ್ ಫುಡ್, ಒಂದಿನ ಕಾಂಟಿನೆಂಟಲ್ ಫುಡ್, ಇವನ್ನ ಬಿಡಿ ದಯವಿಟ್ಟು. ಅದರಲ್ಲಿ ಏನಿದೆ? ಹಂಗಾರೆ ಅವ್ರು ತಿಂತಾರಲ್ಲ, ಅರೆ ಅದು ಅವ್ರ ಆಹಾರ ರೀ. ನೀವು ತಗೊಂಡೋಗಿ ರಾಗಿ ಮುದ್ದೆ ತಿನ್ನಿಸ್ರಿ, ಬದುಕ್ತಾರ ಅವರು, ಒಂದಿನೂ ಬದುಕಲ್ಲ. ನೀವು ತಿಂದಷ್ಟು ಮಸಾಲೆ ಪದಾರ್ಥಗಳು ತಿಂತಿರಲ್ಲ ಸೌತ್ ಇಂಡಿಯನ್ಸು, ಚಕ್ಕೆ ಲವಂಗ ಅದು ಇದು, ಒಂದು ದಿನ ನೀವೇನಾದ್ರೂ ಇವನ್ನೆಲ್ಲ ಮಸಾಲೆ ಪದಾರ್ಥ ಹಾಕಿ ಅಡುಗೆ ಮಾಡಿ ಅಮೇರಿಕನ್ಸಿಗೆ ತಿನ್ನಿಸ್ಬಿಡ್ರಿ, ಬಾಯಿ ಬಾಯಿ ಬಡ್ಕೊಂಡ್ಬಿಡ್ತಾರೆ. ಇಷ್ಟು ಖಾರ ತಿನ್ನೋದೇ ಇಲ್ಲ ಅವರು.
ನಿಮ್ಮದು ನಿಮ್ಮ ಆಹಾರ, ಅವರದು ಅವರ ಆಹಾರ. ಈ ಸತ್ಯವನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಕೊಲೆಸ್ಟ್ರಾಲಿಂದ ನಿಮ್ಮ ದೇಹವನ್ನು ರಕ್ಷಿಸ್ಕೋಬಹುದು, ಆಲ್ರೆಡಿ ಕಲೆಕ್ಟ್ ಆಗಿದ್ದರೆ ಸರಿಪಡಿಸ್ಕೋಬಹುದು. ಇನ್ನು ಮುಂದೆ ಆದ್ರೂ ಕೂಡ ನಾನು ಹೇಳಿರೋಂತಹ ಮಾತಿನ ಕಡೆ ಗಮನ ಕೊಡಿ. ಅರ್ಥ ಆಗಿದ್ದರೆ, ನಾನು ಹೇಳಿದ್ದು ಸರಿ ಅಂತ ತಮಗೆ ಅನಿಸಿದರೆ ಪಾಲನೆ ಮಾಡ್ಬೋದು. ಅರ್ಥ ಆಗಲಿಲ್ವ, ನಾನು ಹೇಳಿದ್ದು ಸರಿ ಅಂತ ಅನಿಸ್ಲಿಲ್ವ, ನಿಮ್ಮ ಇಚ್ಛೆ. ನಿಮ್ಮ ದುಡ್ಡು, ನಿಮ್ಮ ಆಹಾರ, ನಿಮ್ಮ ಆರೋಗ್ಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.